ಈ ಬಿಟ್ರೆ ಬರೀ ಸುಳ್ಳೇ ಸುಳ್ಳು. ಏನಿದು ಬಟ್ಟೆ ವ್ಯಾಪಾರ, ಎಲ್ಲಿಂದ ತರ್ತೀರಾ ಬಟ್ಟೆ? ಬೆಂಗಳೂರಿಂದ ತರ್ತೀನಿ ಮೇಡಮ್. ಬೆಂಗಳೂರಿಂದ ಬಟ್ಟೆ ತರ್ತೀರಾ? ಇದೆಲ್ಲಿ ಸಿಗುತ್ತೆ ನಿಮ್ಗೆ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ಅಫಿಷಿಯಲ್ಸ್ ಅಲ್ಲಿ ಲೋಕಲ್ ಅಂಗಡಿಗಳಿದೆ ಮೇಡಮ್, ಲೋಕಲ್ ಅಂಗಡಿಲಿ ಮಾಡ್ತಾರೆ ಮೇಡಮ್. ಎಷ್ಟು ರೂಪಾಯಿ ತಗೊಂಡ್ ಬರ್ತೀರಾ? 50 ರೂಪಾಯಿ, 60 ರೂಪಾಯಿ, 70 ರೂಪಾಯಿ. ಅದನ್ನ ಈಗ ವ್ಯಾನ್ ಅಲ್ಲಿ ಇರೋದೇನು? ಅಕ್ಕಿ ಮುಟ್ಟೆ ಮೇಡಮ್. ಅದ ಎಲ್ಲಿ ತರ್ತೀರಾ? ಮನೇಲಿ ಇರುತ್ತಲ್ಲ ಮೇಡಮ್, ಹಳೆ ಸ್ಟಾಕು. ಯಾರ್ದು ಅಕ್ಕಿ ತಗೋತೀವಲ್ಲ ಮೇಡಮ್, ವ್ಯಾಪಾರ ಮಾಡ್ತೀವಿ. 10 ರೂಪಾಯಿ 20 ರೂಪಾಯಿ ಹಿಂಗೆ ತಗೋತೀವಿ ಬಟ್ಟೆ, ಬಟ್ಟೆ ಮಾಡ್ತೀವಲ್ಲ ಅದ್ರ ನಾವು ತಗೋತೀವಿ. ಓಕೆ, ಏನಕ್ಕೆ ಅದನ್ನ ಮತ್ತೆ ಮಾರೋದು ಯಾಕೆ ಮೇಡಮ್? ಈಗ ಅಕ್ಕಿ ಊಟಕ್ಕೆ ತಗೊಳ್ತೀವಿ, ಈಗ ನೀವು ವ್ಯಾಪಾರ ಅಂದ್ಮೇಲೆ ಅಕ್ಕಿನ ಹೋಗುತ್ತೆ, ಅದನ್ನ ಮತ್ತೆ ಮಾರೋದು ಯಾಕೆ? ಕಾಸು ಇರೋಲ್ಲ ಮೇಡಮ್ ಬಟ್ಟೆ ತಗೊಳಕ್ ಅವ್ರ ಹತ್ರ. ಯಾರ ಹತ್ರ ಕಾಸು ಇರೋಲ್ಲ? ಬಟ್ಟೆ ತಗೊಳೋರ ಹತ್ರ ಕಾಸು ಇರೋಲ್ಲ. ಸೊ ಅವ್ರ ಹತ್ರ ನಾವು 1 ಕೆಜಿ 2 ಕೆಜಿ ಅಕ್ಕಿ ಕೊಡ್ತಾರೆ, ನಾವು ಒಂದೆರಡು ಪ್ಯಾಂಟ್ ಶರ್ಟ್ ಕೊಡ್ತೀವಿ, ಅದನ್ನ ನಾವು ಹಂಗೆ ಸ್ಟಾಕ್ ಮಾಡಿರ್ತೀವಿ. ಅದಕ್ಕೆ ನಮ್ಗೆ ಖರ್ಚಿಗೆ ದುಡ್ಡಿಲ್ಲ. ತೆಂಗಿನಕಾಯಿ ಸಿಗುತ್ತೆ ಮೇಡಮ್? ತೆಂಗಿನಕಾಯಿ ಇಸ್ಕೋತೀವಿ ಮೇಡಮ್ ಅವ್ರ ಹತ್ರ. ನಾವು ತೆಂಗಿನಕಾಯಿನೂ ಇಸ್ಕೋತೀರಾ, ಅಕ್ಕಿನೂ ಇಸ್ಕೋತೀರಾ, ರಾಗಿನೂ ಇಸ್ಕೋತೀರಾ, ಯಾಕೆ ಸುಳ್ಳು ಹೇಳ್ತೀರಾ? ಯಾಕೆ ಸುಳ್ಳು ಹೇಳ್ತೀರಾ? ಯಾರು ನಿಮ್ಮ ನೋಡಿಲ್ಲ ಅಂತನಾ? ಯಾರು ನೀವು ಮಾಡಿದ ಇದನ್ನ ನೋಡಿಲ್ಲ ಅಂತನಾ ಸುಳ್ಳು ಹೇಳೋದು? ಯಾಕೆ ಸುಳ್ಳು ಹೇಳ್ತೀರಾ? ನಿಮ್ಮನ್ನ ಯಾರು ವಾಚ್ ಮಾಡಿಲ್ಲ, ನಿಮ್ಮನ್ನ ಯಾರು ಫಾಲೋ ಮಾಡಿಲ್ಲ, ನೀವೇನ್ ಮಾಡ್ತಿದ್ದೀರಿ ಅಂತ ಗೊತ್ತಿಲ್ಲ ಅಂತನಾ ಇದನ್ನೆಲ್ಲ ಹೇಳ್ತಿರೋದು ನಮ್ ಕತೆ? ನಿಮ್ಮನ್ನ ಯಾರು ನಾವು ಫಾಲೋ ಮಾಡ್ತಿಲ್ಲ ಅಂತನಾ? ನಿಮ್ ನಮ್ಗೇನು ಗೊತ್ತಿಲ್ಲ ಅಂತನಾ? ನಮ್ಗೆ ಗೊತ್ತಿಲ್ಲ. ಮತ್ತ್ಯಾಕೆ ಸುಳ್ಳು ಹೇಳಕ್ ಹೋಗ್ತೀರಾ? ನಾವ್ ಏನು ಇನ್ವೆಸ್ಟಿಗೇಟ್ ಮಾಡೋದು ನಿಮ್ಮನೆ ಬಂದಿದೀವಿ ಅಂತ ಸುಮ್ ಸುಮ್ನೆ ಬಂದ್ಬಿಡ್ತೀನ ನಾನು? ಹಾಗಾದ್ರೆ ಹೇಳಿ, ಇದು ಏನು ಅಂತ ರಿಯಾಲಿಟಿ ಹೇಳಿ. ಆಶ್ರಮದ ಹೆಸರಲ್ಲಿ ಲೂಟಿ ಹೊಡಿತಾರೆ. ಏನ್ ವ್ಯಾಪಾರ ಮಾಡೋರು? ಏನ್ ವ್ಯಾಪಾರ? ಬಟ್ಟೆ ವ್ಯಾಪಾರ ಮಾಡ್ತೀವಿ. ಮತ್ತೆ ಬೇರೆ ಬೇರೆ ಏನ್ ವ್ಯಾಪಾರ ಮಾಡ್ತೀರಾ? ಬೇರೆ ನಮ್ದು ಒಂದು ಆಶ್ರಮ ಇದೆ, ಅಲ್ಲಿ ಹೋಗಿ ನಾವು ಹೆಲ್ಪ್ ಮಾಡ್ತೀವಿ. ಏನ್ ಆಶ್ರಮ? ಅದು ರುದ್ರಾಶ್ರಮ ಅಂತ. ಅಲ್ಲಿ ನಾವು ಹೆಲ್ಪ್ ಮಾಡ್ತೀವಿ ಪಾಪ ಬಡವ್ರಿಗೆ. ಅಲ್ಲಿ ಬೇಕಾ ಕೇಳಿ ಮೇಡಮ್? ವೃದ್ಧಾಶ್ರಮ ಯಾವ ಹಿಂಗ್ ಹೆಲ್ಪ್ ಮಾಡ್ತೀರಾ? ಏನೆಲ್ಲ ಕೊಡ್ತೀರಾ ಅಲ್ಲಿಗೆ? ನಾವು ಅಕ್ಕಿ ಬಟ್ಟೆ ಎಲ್ಲ ಕೊಡ್ತೀವಿ ಮೇಡಮ್. ವೃದ್ಧಾಶ್ರಮದ ಹೆಸರಲ್ಲಿ ನೀವು ಸಂಗ್ರಹ ಮಾಡ್ತಿಲ್ವಾ? ಏನ್ ಮೇಡಮ್? ವೃದ್ಧಾಶ್ರಮದ ಹೆಸರಲ್ಲಿ ನೀವು ಬಟ್ಟೆ ಗಿಟ್ಟೆ ಎಲ್ಲ ನೀವು ಸಂಗ್ರಹ ಮಾಡಲ್ವಾ? ಅದೇ ಕೊಡ್ತೀವಲ್ಲ ಮೇಡಮ್. ಅಲ್ಲ, ನೀವು ಸಂಗ್ರಹ ಮಾಡ್ತಿರೋದೇನು? ನಾವು ಬಟ್ಟೆ ವ್ಯಾಪಾರ ಮಾಡೋರಲ್ವಾ? ಈ ವ್ಯಾಪಾರ ಮಾಡುವವರ ಮನೆ ಮನೆಗೆ ಹೋಗಿ ತಗೊಳ್ಳುವವರ? ಮನೆ ಮನೆ ಹೋಗಿ ಇಸ್ಕೊಳ್ತೀವಿ ನಾವು ಬಟ್ಟೆ ವ್ಯಾಪಾರದಲ್ಲಿ ಇಸ್ಕೊಳ್ತೀವಿ. ಅದ್ ಹೆಂಗೆ ಇಸ್ಕೊಳ್ತೀರಾ? ವ್ಯಾಪಾರ ಮಾಡ್ತೀವಿ ಹೆಂಗೆ? ಅದೇನು, ಅದು ಯಾವ ಸಿಸ್ಟಮು? ಈಗ ಆಶ್ರಮದ ಹೆಸರಲ್ಲಿ ನೋಡಿ, ನೀವು ನನಗೆ ಸುಳ್ಳು ಹೇಳಕ್ ಹೋಗ್ಬೇಡ. ಹೌದಾ? ನಿಮ್ಮನ್ನ ಪ್ರತಿದಿನ ಕಳೆದ 1 ತಿಂಗಳಿಂದ ನಿಮ್ಮನ್ನ ಕಂಪ್ಲೀಟ್ ಆಗಿ ನಾವು ಚೇಂಜ್ ಮಾಡ್ತಾ ಇದ್ದೀವಿ. ನೀವು ಎಲ್ಲಿ ಹೋಗ್ತಿದ್ದೀರಾ, ಎಲ್ಲಿ ಗೋಡೌನಿಗೆ ಮಾರ್ತಾ ಇದ್ದೀರಾ, ಎಲ್ಲಿ ಕಲೆಕ್ಟ್ ಮಾಡ್ತಿದ್ದೀರಾ, ಯಾವ ಹೆಸರಲ್ಲಿ ಸಂಗ್ರಹ ಮಾಡ್ತೀರಾ, ನಿಮ್ದೇನು? ಮತ್ತೆ ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ಬೇಕು? ಕರೆಕ್ಟ್ ಆಗಿ ಹೇಳಿ, ಏನಾಗ್ತಿದೆ? ಮನೆ ಪಕ್ಕದವರು ಎಲ್ಲ ಹೇಳಿದಾರೆ, ತಪ್ಪಾಗಿರೋ ವಿಚಾರ ಎಲ್ಲ ಹೇಳಿದಾರೆ. ಅರ್ಧ ಆಯ್ತಾ? ನೀವು ಒಂದ್ ಮಾಡ್ಕೊಳ್ಬೇಕು, ಎರಡ್ ಮಾಡ್ಕೊಳ್ಬೇಕು, ಹಿಂಗ ಆಗಿದೆ. ತಪ್ಪೇ ಸರ್, ಅಲ್ಲಿ ಗೊತ್ತು ನಮ್ಗೆ. ಆದ್ರೂ ನಾವು ಹೆಲ್ಪ್ ಮಾಡ್ತಾ ಇದೀವಿ, ನಾವು ನಾವು ಹೊಟ್ಟೆ ತಗೊಳ್ಳೋದಲ್ಲಿ ಹೋದವರ್ಗು ನಾವ್ ಹೆಲ್ಪ್ ಮಾಡ್ತೀವಿ. ಆಶ್ರಮಕ್ಕೆ ಹೋಗಿ ನೋಡಿ ಎಲ್ಲ ಬಂದಿದೀವಿ. ಆಶ್ರಮಕ್ಕೆ ನೀವ್ ಏನ್ ಕೊಡ್ತಿದೀರ ಅಂತ ನನಗೆ ಗೊತ್ತು. ನಾವು ಮೊದಲೇ ಅಲ್ಲಿ ಹೋಗಿ ನೋಡ್ಕೊಂಡು ಬಂದು ಮಾತಾಡ್ಸ್ಕೊಂಡು ಬಂದೆ ನಾನು ನಿಮ್ಮ ಹತ್ರ ಬಂದಿರೋದು. ಹಾಗಾಗಿ ನೀವು ಆಶ್ರಮಕ್ಕೆ ಏನ್ ಕೊಡ್ತಿದ್ದೀರಾ, ನಿಮ್ದವ್ರದ್ದು ಟೈಅಪ್ ಏನು ಅದೊಂದು ಗೊತ್ತು ನಮ್ಗೆ. ನಮ್ಗೆ ಗೊತ್ತು ರೀ, ನೀವು ನಾವು ಆಶ್ರಮಕ್ಕೆ ಫೋನ್ ಮಾಡಿದೀವಿ, ಆಶ್ರಮಕ್ಕೆ ನೇರವಾಗಿ ಹೋಗಿದೀವಿ ನಾವು. ಹೇಳಿ ಎಲ್ಲಿ ಮಂಡ್ಯ? ಮಂಡ್ಯದಲ್ಲಿ ಪೊಲೀಸ್ ಸ್ಟೇಷನ್, ಹಳೆ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿ ಮೇಡಮ್. ಕೆಳಗಡೆ ಆಶ್ರಮ ಎಜಿ ಚಾಡಿ ಕೆಳಗಡೆ ಆಶ್ರಮ ಇದೆ. ಓಕೆ, ಹಳೆ ಪೊಲೀಸ್ ಮೇಡಮ್. ಓಕೆ ನೋಡಿ ಆಯ್ತಾ, ನಿಮ್ದೆಲ್ಲವೂ ಗೊತ್ತಾಗ್ಬಿಟ್ಟಿದೆ. ನೀವು ಯಾವ ರೀತಿ ಅನಾಥಾಶ್ರಮದ ಹೆಸರು ಹೇಳ್ಕೊಂಡು ಬಟ್ಟೆ ಕಲೆಕ್ಟ್ ಮಾಡ್ತೀರಾ, ಅಕ್ಕಿ ಕಲೆಕ್ಟ್ ಮಾಡ್ತೀರಾ, ರಾಗಿ ಕಲೆಕ್ಟ್ ಮಾಡ್ತೀರಾ, ಅದನ್ನ ಎಲ್ಲಿ ತಗೊಂಡು ಈಗ ನೋಡ್ರಿ ಕೊಡ್ತಾ ಇದೆ ಅವ್ರಿಗೂ ಕೊಡ್ತಾ ನಾವು. ಅಲ್ಲ, ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದೀಗ ನೀವು ಏನ್ ತಗೊಂಡು ಹೋಗಿದ್ದೀರಾ ಅದನ್ನ ಮಾರಕ್ಕಿತಾನೆ? ಮೇಡಮ್, ಅದ್ ಮಾರ್ಬಿಟ್ಟು ನಾವು ಮಾಡ್ಕೊಳತ್ತಲ್ಲ, ಅವ್ರ ಆಶ್ರಮ ಕಳಿಸ್ಬೇಕು. ನೀವು ಇದು ಆಶ್ರಮಕ್ಕೆ ಕೊಡ್ತೀರಾ ಬಟ್ಟೆ? ಅಲ್ಲ ಸರ್, ಆಶ್ರಮಕ್ಕೂ ಕೊಡ್ತೀವಿ, ಮಿಕ್ಕಿ ನಾವು ಸ್ವಲ್ಪ ಮಾಡಿ ಕೊಡ್ತೀವಿ. ಅಂದ್ರೆ ನಾವು ಒಬ್ಬರೇ ಹೊಟ್ಟೆ ತುಂಬಾ ಊಟ ಮಾಡ್ತೀವಿ. 5 ಗಂಟೆ ಗಾಡಿ ಪಾಸ್ ಆಗುತ್ತೆ ಇಲ್ಲಿ ಒಂದಿನ. 5 ಗಂಟೆಗೆ ಇಲ್ಲಿಂದ ನಿಮ್ದು ಗಾಡಿ ಲೋಡ್ ಆಗಿ ಪಾಸ್ ಆಗುತ್ತೆ ಬೆಳಗಿನ ಜಾವ 5 ಗಂಟೆಗೆ ಎಲ್ಲೋಗುತ್ತೆ ಅದು. ಅದು 5 ಗಂಟೆಗೆ ಆಶ್ರಮಕ್ಕೆ ಹೋಗುತ್ತಾ, ಸೇಲ್ಗೆ ಹೋಗುತ್ತಾ? ಯಾರು ಕೊಡಲ್ಲ ಮೇಡಮ್, ಇಲ್ಲಿರೋ ಯಾರು ಕಾಸು ಕೊಟ್ಟಿಲ್ಲ ಮೇಡಮ್. ಇಲ್ಲಿನೇ ಕೊಟ್ಟಿಲ್ಲ, ಪಕ್ಕದ ಕೊಟ್ಟಿದ್ರ
ಕಾಸು ಕೊಡಕ್ಕಾಗುತ್ತ? ನಾವು ನನ್ನ ಹತ್ರ ವಿತ್ ಪ್ರೂಫ್, ನಿಮ್ ಮನೆಗೆ ಬಂದು ನಾವೇ ಕಾಸು ತಗೊಂಡು ಏನು ಲಾಭ ಇಲ್ವಾ? ಏನು ಲಾಭ ಇಲ್ಲದೆ ನೀವು ಯಾವ್ದೇ ವಸ್ತುಗಳನ್ನ ಖರೀದಿ ಮುಂಚೆ ಎಷ್ಟು ಆದಾಯ ಮಾಡ್ತಾಯಿದ್ರಿ, ಇವಾಗ ಎಷ್ಟು ಆದಾಯ ಬಗ್ಗೆ ನೀವೇನ್ ಮಾಹಿತಿ ಗೊತ್ತಿಲ್ಲ ನಿಮ್ಗೆ? ನೀವು ಎಷ್ಟು ಎಷ್ಟು ವಸ್ತುಗಳನ್ನ ಖರೀದಿಸಿದ್ರಿ, ಏನೇನ್ ತಗೊಂಡಿದ್ರಿ, ಏನೇನ್ ಐಷಾರಾಮಿ ಜೀವನ ಮಾಡ್ತಿದ್ರಿ ಅಂತ ಮಾಹಿತಿ ಇದೆ, ಅದನ್ನ ಸ್ಪಷ್ಟವಾಗಿ ಹೇಳಿ. ಆಯ್ತು ಅಂತ ಕ್ಷಮೆ ಕೇಳ್ತಾರೆ. ಇವರು ದುಡ್ಡಿಗೆ ಬಟ್ಟೆ ಮಾರಿದ್ರೆ ಇಲ್ವಾ? ನೀವು ಸತ್ಯ ಹರಿಸಿದ ತುಂಡು ಅದನ್ನೇ ಹೇಳೋದು. ನೀವು ಬಟ್ಟೆಗಳು ತಗೊಂಡೋಗಿ ಕೊಟ್ಬಿಡಿ, ನಾವು ಅಕ್ಕಿ ಎಲ್ಲ ಹುಳ ಆಗ್ಬಿಡ್ತೆ, ಜಾಸ್ತಿ ದಿವಸ ತಗೊಳಲ್ಲ. ದುಡ್ಡಿದ್ರೆ ಪಾಪ ಮಕ್ಕಳಿಗೆ ಆಶ್ರಮ್ಗೆ ಹಾಲು ಬ್ರೆಡ್ ಗೆ ಊಟಕ್ಕೆಲ್ಲ ಆಗುತ್ತೆ. ಅಲ್ಲರಿ ಅವ್ರಿಗೆ ಏನ್ ಮಾರಕ್ ಗೊತ್ತಿಲ್ವೇನ್ರಿ? ತಗೊಂಡು ಕೊಟ್ಬಿಡಿ, ಅವ್ರು ಮಾರ್ತಾರೆ. ಅಯ್ಯೋ ನೀವು ತಗೊಂಡು ಕೊಟ್ಬಿಡಿ ಮೇಡಮ್, ನಿಮ್ಮ ವ್ಯವಹಾರ ತಾನೇ ಇದು. ಆಶ್ರಮದ ಹೆಸರಲ್ಲಿ ಡೊನೇಷನ್ ಕಲೆಕ್ಟ್ ಮಾಡ್ಕೊಂಡು ನೀವು ಜೀವನ ಮಾಡ್ತಿರುವಂತ ಒಂದು ದಂಧೆ ತಾನೇ ಇದು. ಮತ್ತೆ ಮತ್ತೆ ಒಪ್ಕೊಳ್ಳಿ ಅದನ್ನ, ನೀವ್ ಏನ್ ಮಾಡ್ತಿದೀರ ಅದನ್ನ. ಹೌದು ಮೇಡಮ್, ನನ್ನ ಕಡೆ ತಪ್ಪಾಗಿ ಮಾಡೋದಿಲ್ಲ, ದಂಧೆ ಇಲ್ಲಿ ನಿಲ್ಲಿಸ್ತೀವಿ ಮೇಡಮ್, ಲಾಸ್ಟ್ ಮಾಡ್ತೀವಿ, ನಾವು ಕೆಲಸ ಸರಿಗೋತೀವಿ. ದಯವಿಟ್ಟು ಮೇಡಮ್ ನಮ್ಮ ಕಡೆ ತಪ್ಪಾಗಿದೆ, ಕ್ಷಮಿಸಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ವಾಕೊ ಲೈವ್ ವಿಡಿಯೋದಲ್ಲಿ ನಾವ್ ಇನ್ ಮುಂದೆ ಕೆಲಸ ಮಾಡಕ್ ಹೋಗುದಿಲ್ಲ, ನಾವು ದುಡ್ಡು ತಿಂತೀವಿ. ಗಾಡಿ ತಗೊಂಡಿದೀವಿ ಅದಕ್ಕೇನಿಲ್ಲ, ಅದಕ್ಕೆ ನಾವ್ ವ್ಯಾಪಾರ ಯಾವ ಪೆಟ್ರೋಲ್ ಡೀಸೆಲ್ ಅದೆಲ್ಲ ಹಾಕೊಂಡು ಅವ್ರಿಗೆ ಕೊಡೋದ್ ನಾವ್ ಕೊಟ್ಬಿಡ್ತೀವಿ ಮೇಡಮ್, ಇನ್ನಕ್ಕೇನಿಲ್ಲ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.